ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ತಪ್ಪದೇ ಕ್ಲಿಕ್ ಮಾಡಿ. ಹಾಗೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ನಾವು ನೀವೆಲ್ಲ ಸಂಜೆ ಹೊತ್ತಲ್ಲಿ ಇಡ್ಲಿ, ದೋಸೆ, ಚಿಪ್ಸ್, ಸ್ವೀಟ್ಸ್ ಹೀಗೆ ಏನಾದರೂ ಸಾಕ್ಸ್ ತಿನ್ನುತ್ತೀವಿ ಅಲ್ವಾ? ಆದರೆ ರಶ್ಮಿಕಾ ಮಂದಣ್ಣ ಏನು ತಿಂತಾರೆ ಗೊತ್ತಾ? ಆಗ ರಶ್ಮಿಕಾ ಹೇಳಬೇಡಿ ಎಂದು ತಡೆಯಲು ಪ್ರಯತ್ನಿಸಿದ್ದಾರೆ. ಆದರೂ ನಿತಿನ್ ಸ್ನ್ಯಾಕ್ಸ್ ಆಗಿ ರಶ್ಮಿಕಾ ನಾಯಿ ಬಿಸ್ಕೆಟ್ ತಿಂದಿದ್ದಾರೆ ಎಂದು ಹೇಳಿಯೇ ಬಿಟ್ಟಿದ್ದಾರೆ. ಈ ವಿಚಾರ ರಶ್ಮಿಕಾಗೆ ಮುಜುಗರ ಉಂಟು ಮಾಡಿತು. ಕೊನೆಗೆ ರಶ್ಮಿಕಾ ನಕ್ಕು ನಾಯಿ ಬಿಸ್ಕೆಟ್ ತಿಂದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಒಮ್ಮೆ ಮಾತ್ರ ನಾಯಿ ಬಿಸ್ಕೆಟ್ ತಿಂದಿದ್ದೇನೆ, ಅದರ ರುಚಿ ಹೇಗಿರುತ್ತೆ ಎಂದು ತಿಳಿದುಕೊಳ್ಳಲು ಟೇಸ್ಟ್ ಮಾಡಿದ್ದೆ ಅಷ್ಟೇ. ನಮ್ಮ ಮನೆಯಲ್ಲೂ ನಾಯಿ ಮರಿ ಇದೆ, ಅದು ಯಾವಾಗಲೂ ಪೆಡಿಗ್ರಿ ಬಿಸ್ಕೆಟ್ ಇಷ್ಟಪಡುತ್ತೆ, ಹೀಗಾಗಿ ಹೇಗಿರುತ್ತೆ ಎಂಬ ಕುತೂಹಲದಿಂದ ಅದರ ರುಚಿಯನ್ನು ನೋಡಿದ್ದೆ. ಅದನ್ನು ಒಮ್ಮೆ ನಿತಿನ್ ಬಳಿ ಹೇಳಿಕೊಂಡಿದ್ದೆ. ಆಗ ನಿತಿನ್ ಶಾಕ್ ಆಗಿದ್ದರು ಅಂತ ರಶ್ಮಿಕಾ ನಾಯಿ ಬಿಸ್ಕೆಟ್ ತಿಂದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೂ ನಿತಿನ್ ಸ್ನ್ಯಾಕ್ಸ್ ಆಗಿ ರಶ್ಮಿಕಾ ನಾಯಿ ಬಿಸ್ಕೆಟ್ ತಿಂದಿದ್ದಾರೆ ಎಂದು ಹೇಳಿಯೇ ಬಿಟ್ಟಿದ್ದಾರೆ. ಈ ವಿಚಾರ ರಶ್ಮಿಕಾಗೆ ಮುಜುಗರ ಉಂಟು ಮಾಡಿತು. ಕೊನೆಗೆ ರಶ್ಮಿಕಾ ನಕ್ಕು ನಾಯಿ ಬಿಸ್ಕೆಟ್ ತಿಂದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಒಮ್ಮೆ ಮಾತ್ರ